ರಾಜ್ಯದಲ್ಲಿ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಭಾಳ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದವರು ಕೂಡ ಈ ಬಾರಿ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಒಂದು ನಿಯೋಗ ಕೂಡ ಬಸವರಾಜ ಬೊಮ್ಮಾಯಿಯವರನ್ನು ಭೇಟಿಯಾಗಿದೆ. ಈ ನಿಟ್ಟಿನಲ್ಲಿ ಈ ವಿಚಾರವಾಗಿ ಮಾತನಾಡೋದಕ್ಕೆ ಈ ಭಾಗದ ಶಾಸಕರಾದಂತಹ ನಾಗೇಂದ್ರ ಅವರಿದ್ದರೆ ಬನ್ನಿಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈಗಾಗಲೇ ಇದರ ಸಂಬಂಧಪಟ್ಟಂತೆ ಒಂದು ಪೂರ್ವಭಾವಿಯ ಸಭೆಯನ್ನು ಮಾಡಿ ಸ್ವಾಮೀಜಿಗಳು ಕೂಡ ಒಂದು ಒತ್ತಾಯನ ಮಾಡಿದ್ದಾರೆ. ನೀವು ಕೂಡ ಸಮುದಾಯದ ಮುಖಂಡರುಗಳು ನಿನ್ನೆ ಕೂಡ ಭೇಟಿಯಾಗಿದ್ದೀರಿ ಮೀಸಲಾತಿ ವಿಚಾರದಲ್ಲಿ. ಏನು ಭರವಸೆ ಕೊಟ್ಟಿದ್ದಾರೆ ಸರ್ ಮುಖ್ಯಮಂತ್ರಿಗಳು? ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆಯ ರೀತಿಯಲ್ಲಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ಸಮಾಜದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮಾಜದಲ್ಲಿರ್ತಕ್ಕಂಥ ಬಡವ್ರಿಗೂ ಸಹ ಒಳ್ಳೇದಾಗಬೇಕು. ಸೇಪ ಒಂದು ನಿಮಿಷ ಮೊದಲಿಂದ ಸೇಪಣ ಒಂದು ನಿಮಿಷ ಒಂದು ಮೊದಲಿಂದ ನಮ್ಮ ಸಮಾಜದ ಯಾವ ಆರ್ಥಿಕವಾಗಿ ಹಿಂದುಳಿದ ಬಡವ ಜನ ಯಾರಿದ್ದಾರೆ ಅದರಲ್ಲೂ ಸಹ ಅರ್ಬನ್ ಅಂದರೆ ಸಿಟಿ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಶಿಕ್ಷಣ ಮತ್ತು ಆರೋಗ್ಯ ಉದ್ಯೋಗ ಇವೆಲ್ಲದರ ಪರವಾಗಿ ವಿಶೇಷವಾಗಿ ನಮ್ಮ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ನಮ್ಮ ಯಾರು ಸಚಿವರುಗಳಿದ್ದಾರೆ ನಮ್ಮ ಸಚಿವರುಗಳು ಎಸ್ ಟಿ ಸೋಮಶೇಖರ್ ಇರ್ಬೋದು, ನಾರಾಯಣಗೌಡ ಇರ್ಬೋದು, ಗೋಪಾಲಯ್ಯ ಇರ್ಬೋದು, ಹಾಗೆ ಸುಧಾಕರ್ ಇರ್ಬೋದು, ಈ ಥರ ಎಲ್ಲ ಮಿನಿಸ್ಟ್ರುಗಳು ಸಹ ಒಟ್ಟಾಗಿ ಸೇರಿ ಮತ್ತು ಎಲ್ಲ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಒಟ್ಟಿಗೆ ಸೇರಿ ಸುಮಾರು 35 ಜನ ಒಂದು ನಿಯೋಗ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದೀವಿ. ನಮ್ಮ ಜನಗೂ ಸಹ ಮೀಸಲಾತಿ ಕೊಡಬೇಕು, 2A ನಮಗೆ ಸೇರಿಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡಿದ್ದೀವಿ. ಸರ್ ಈಗ ಮೀಸಲಾತಿಗೆ ಹೋರಾಟ ಅಂತಕ್ಕಂಥದ್ದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಒಕ್ಕಲಿಗ ಸಮುದಾಯಕ್ಕೆ ಯಾಕೆ ಮೀಸಲಾತಿ ಕೊಡಬೇಕು? ಹಾಗೆ ನಿಮ್ಮ ಒಕ್ಕಲಿಗರಲ್ಲೂ ಕೂಡ ಸಾಕಷ್ಟು ಪಂಗಡಗಳಿದೆ. ಏನು ಗಂಗಟ್ಟು ಒಕ್ಕಲಿರ್ಬೋದು, ದಾಸ ಒಕ್ಕಲಿಗರಿರ್ಬೋದು, ಮರ ಒಕ್ಕಲಿಗರು ಇರ್ಬೋದು, ಸಾಕಷ್ಟು ಚಿಕ್ಕಮಗಳೂರು ಆ ಭಾಗದಲ್ಲಿ ಸಣ್ಣ ಪುಟ್ಟ ಸಮುದಾಯಗಳು ಒಕ್ಕಲಿಗತರನ್ನ ಮಾಡ್ತಾ ಇದೆ. ಹೀಗಾಗಿ ಈ ವಿಚಾರದ ಬಗ್ಗೆ ಒಂದು ಕುಲಶಾಸ್ತ್ರ ಅಧ್ಯಯನಕ್ಕೆ ಏನಾದರೂ ಮಾಡಿ ಅಂತ ಏನಾದ್ರು ಒತ್ತಾಯ ಮಾಡಿದ್ದೀರಾ ಸರ್? ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬ್ಯಾಕ್ವರ್ಡ್ ಆಫೀಸರ್ಗಳ ಹತ್ರ ಮಾತಾಡಿದ್ದಾರೆ. ಆ ಒಂದು ಸಮಿತಿ ಏನಿದೆ ಆ ಸಮಿತಿ ಮುಖ್ಯನ ಅಧಿಕಾರಿಗಳ ಮುಖ್ಯನ ಆ ಒಂದು ಇಲಾಖೆಯ ಸಂಬಂಧಪಟ್ಟಂಗೆ ಈಗಾಗಲೇ ಯಾರ್ಯಾರಿಗೆ ಬ್ಯಾಕ್ ಇದರಲ್ಲಿ ಈ ರೀತಿಯಾದಂಥ ಮೀಸಲಾತಿಗಳನ್ನ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡಿದ್ದೋ ಅಲ್ಲ ಒಕ್ಕಲಿಗರಲ್ಲೂ ಸಹ ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥವ್ರು ಬಡವರಿದ್ದಾರೆ, ಹೊಟ್ಟೆಗೆ ಅನ್ನ ಇಲ್ಲದೆ ಬದುಕ್ತಾ ಇದ್ದಾರೆ, ಅಂಥವ್ರಿಗೂ ಸಹ ಮೀಸಲಾತಿ ಬೇಕು. ಯಾರು ಆರ್ಥಿಕವಾಗಿರೋರು ನಾವು ಯಾರು ಕೇಳ್ತಾ ಇಲ್ಲ, ನಮಗೆ ಮೀಸಲಾತಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಆರ್ಥಿಕವಾಗಿ ದೃಢವತೆ ಇರ್ತಕ್ಕಂಥವ್ರು ಯಾರಿಗೂ ಬೇಕಾಗಿಲ್ಲ. ಎಲ್ಲಿ ನನಗನ್ನಿಸ್ತದೆ ಬಹುಶಃ ಒಕ್ಕಲಿಗ ಸಮಾಜ ಅಲ್ಲ, ಯಾವುದೇ ಸಮಾಜದಲ್ಲೂ ಸಹ ಇದು ಆರ್ಥಿಕವಾಗಿ ಚೆನ್ನಾಗಿರೋರಿಗೆ ಯಾರಿಗೂ ಮೀಸಲಾತಿಗಳು ಕೊಡಬಾರ್ದು ಸರ್ಕಾರ. ನನ್ನ ಪ್ರಕಾರ ಕೊಡಬಾರ್ದು. ಅದೇನೋ ಮೀಸಲಾತಿಗಳನ್ನು ತೆಗೆದುಕೊಡ್ತಾರೆ, ಅದು ಅವ್ರಿಗೆ ಸೇರಿದಂಥ ವಿಚಾರ. ಆದರೆ ನನ್ನ ಒಂದು ಹಿತದೃಷ್ಟಿಯಿಂದ ನಮ್ಮ ಸಮಾಜದಲ್ಲೂ ಯಾರು ಬಡವರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಂಥವ್ರು ಇದ್ದಾರೆ, ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು, ಶಿಕ್ಷಣವನ್ನು ಪಡೆಯದೆ ಒಂದು ಆಗದೇ ಇರತಕ್ಕಂಥವ್ರು, ಮತ್ತು ಉದ್ಯೋಗವನ್ನು ಇಲ್ಲದೇ ಇದ್ದಂಥವ್ರು, ಅವರ ಒಂದು ಬದುಕನ್ನು ಕಟ್ಕೊಡ್ಬೇಕಲ್ಲ. ಅದಕ್ಕೋಸ್ಕರ ನಾವೆಲ್ಲ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥದ್ದು. ಅದರ ಒಂದು ಪರಿಣಾಮವಾಗಿ ಆರ್ಥಿಕವಾಗಿ ನಮ್ಮ 16% ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದೇವೆ. ನಮಗೂ ಸಹ ಬರಬೇಕಲ್ಲ ಅದು ಹಕ್ಕು. ಆರ್ಥಿಕವಾಗಿ ಹಿಂದುಳಿದ ಎಲ್ಲ ನಾವು ಬೇರೆ ಯಾವ ಜನಾಂಗಕ್ಕೂ ಸಹ ನಾವು ಅಪೋಸ್ ಮಾಡ್ತಾ ಇಲ್ಲ, ಯಾರ್ಯಾರು ಕೊಡ್ಬೇಕು ಎಲ್ಲರಿಗೂ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಜನಾಂಗಕ್ಕೂ ಸಹ ನಮ್ಮ ಹಕ್ಕು. ನಮ್ಮದು 16% ದೊಡ್ಡ ಸಮುದಾಯ, ಪ್ರಬಲವಾದಂಥ ಸಮುದಾಯ. ಈ ರೈತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನ್ನ ಕೊಡುವಂಥ ಸಮುದಾಯ ನಮ್ಮದು. ಆ ಸಮುದಾಯಕ್ಕೆ ಬಡವರು ಯಾರಿದ್ದಾರೆ ಅವ್ರಿಗೆ ಕೊಡೋದು ಕೇಳೋದ್ರಲ್ಲಿ ತಪ್ಪೇನಿದೆ ಸರ್? ಮತ್ತು ಇನ್ನೊಂದು ವಿಚಾರ, ಕಾಂಗ್ರೆಸ್ನವ್ರು ಚರ್ಚೆ ಮಾಡ್ತಾರದು ಇಷ್ಟು ವರ್ಷಗಳು ಇಲ್ದಿರೋಂಥದ್ದು, ಈಗ ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ BJP ಒಂದು ರೀತಿಯಾದ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಈಗ ಕೆಂಪೇಗೌಡರು ಪ್ರತಿಮೆ ಇರ್ಬೋದು, ಈಗ ಮೀಸಲಾತಿ ವಿಚಾರದಲ್ಲಿ ಒಂದು ಟ್ರೆಂಡ್ ಮಾಡ್ತಾ ಇದೆ ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಮತ್ತು ನಿನ್ನೆ ನಡೆದಂಥ ನೀವು ಸಭೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿರ್ಬೋದು ಅಥವಾ JDSನಲ್ಲಿರುವಂಥ ಒಕ್ಕಲಿಗ ಶಾಸಕರು ಯಾರೂ ಕೂಡ ಬಂದಿಲ್ಲ, ನಿಮ್ಮವರೇ ಕೂಡ ನಿಯೋಗ ಹೋಗಿರ್ತಕ್ಕಂಥ, ಇದರಲ್ಲಿ ಏನು ತೋರಿಸುತ್ತೆ ಸರ್? ಇದು ಒಂದು ನಾನು ತೋರಿಸುತ್ತೆ ಅಲ್ರಿ, ಸ್ಟ್ಯಾಚು ನೀವು ಮಾಡಬೇಡಿ ಅಂತ ಯಾರು ಹೇಳಿದ್ರು ಅವ್ರಿಗೆ? ಕಾಂಗ್ರೆಸ್ ಅವ್ರಿಗೆ ಆಗಲಿ JDS ಅವ್ರಿಗೆ ನಾಯಕರಿಗಾಗಲಿ ಯಾರಿಗಾರು ಹೇಳಿದ್ರಾ ಕೆಂಪೇಗೌಡ ಸ್ಟ್ಯಾಚು ಮಾಡಬೇಡಿ ಅಂತ ನಾವೇನು ಹೇಳಿದ್ದೀವ? ಇಲ್ಲ. ನಾವು ಮೀಸಲಾತಿ ಕೊಡಬೇಡಿ ಅಂತ ಯಾವಾಗಾರು ಹೇಳಿದ್ದೀವ? SC ST ಗಳಿಗೆ ಮೀಸಲಾತಿ ಕೊಡಬೇಡಿ ಅಂತ ಏನಾದ್ರು ಅಪ್ಲಿಕೇಶನ್ ಕೊಟ್ಟಿದ್ದೀವ? ನಿಮ್ಮ ಕೈಲಾಗಲಿಲ್ಲ, ನಮ್ಮ ಸರ್ಕಾರ ಮಾಡ್ತಾಯಿದೆ,
ಅದನ್ನ ನೀವು ರಾಜಕೀಯ ಗಿಮಿಕ್ ಅಂತಂದ್ರೆ ಜನರು ಸಹ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಅದು ಮಾಡಬೇಡಿ. ನಿಮ್ಮ ಕೈಲಿ ಸಾಧ್ಯ ಆದರೆ ಒಳ್ಳೇದು ಮಾಡಿ, ಆಗಲಿಲ್ಲ ಅಂದರೆ ಒಳ್ಳೇದು ಮಾಡೋರಿಗೆ ಸಹಾಯ ಮಾಡಿ, ಅವ್ರ ಬೆನ್ನೆಲುಬಾಗಿ ನಿಲ್ಲಿ. ಅದು ನಿಮಗೆ ಅನುಕೂಲ ಆಗ್ತದೆ. ಅದು ಬಿಟ್ಟು ನೀವು ಈ ರೀತಿ ಯಾರು ಸಹಾಯ ಮಾಡೋಕೆ ಹೊರಟಿದ್ದಾರೆ ಅವ್ರ ವಿರುದ್ಧ ಮಾತಾಡುವಂಥದ್ರಿಂದ ಜನ ನಿಮ್ಮನ್ನು ಸಹಿಸೋದಿಲ್ಲ. ಜನಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಮಾನ, ನಮ್ಮ ಒಕ್ಕಲ ಸಮಾಜಕ್ಕೆ ಮಾಡ್ತಾ ಇರೋದು ಅಪಮಾನ. ಈಗ ಪಂಚಮಸಾಲಿ ಸುಮಾರು ಒಂದು 12-15 ಲಕ್ಷ ಜನ ಸೇರಿದರು, 12-15 ಲಕ್ಷ ಸೇರಿದರು. ನಮ್ಮ ಸರ್ಕಾರ ಸೇರಿಸು ಅಂತ ಹೇಳಿದ್ರು ಅವ್ರನ್ನ. ಪಂಚಮಸಾಲಿ ಯಾವತ್ತಿಂದ ಹೋರಾಟ ಮಾಡ್ತಾವ್ರೆ? ಪಂಚಮಸ್ವಾಮಿ ಗುರುಗಳು ಎಲ್ಲಿಂದ ಪಾದಯಾತ್ರೆ ಮಾಡ್ಕೊಬಂದರು? ಎಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಬೆಂಗಳೂರು ಬರಲಿಲ್ವಾ? ಅವ್ರು ಹೋರಾಟ ಅವ್ರು ಮಾಡ್ತಾರೆ. ಎಷ್ಟು ಸ್ವಾಮಿಗಳು ಹೋರಾಟ ಮಾಡಲಿಲ್ವಾ? 2 ತಿಂಗಳು ಇರೋಂಥವಾಗ 60 ದಿನ ಎಷ್ಟು ಸ್ವಾಮೀಜಿ ಅವ್ರು ಬಂದು ಅವ್ರು ಮಾಡಿದ್ರು. ನೀವು ಸಹಾಯ ಮಾಡೋದಾದರೆ ಒಂದು ಕಡೆ ನೀವು ಹೇಳ್ತೀರಿ ಅವರೆಲ್ಲ ಸ್ವಾಮೀಜಿಯವ್ರು ಬರ್ತಾಯಿದ್ದಾರೆ ನೀವು ಹೋಗಿ ನೋಡ್ತಾ ಇಲ್ಲ ಅಂತ ಹೇಳ್ತೀರಿ. ಒಂದು ಕಡೆ ಆ ನಿಯೋಗ ಬಂದಂಥ ಸಂದರ್ಭಗಳಿಗೆ ಸ್ಪಂದನೆ ನೀಡಿದರೆ ನೀವು ಈ ರೀತಿ ರಾಜಕೀಯ ಮಾಡ್ತೀರಿ ಅಂತ ಹೇಳ್ತೀರಿ. ಇದು ಯಾವ ಈ ರಾಜ್ಯದಲ್ಲಿ ಬರೀ ಈ ರೀತಿಯಾದಂಥ ಡೋಂಗಿತನವನ್ನು ಬುಡಿ ಕಾಂಗ್ರೆಸ್ನವರು. ಈ ಕಾಂಗ್ರೆಸ್ ಅವರಿಗೆ ಮಾಡೋಕ್ಕೂ ಶಕ್ತಿ ಇಲ್ಲ, ಮಾಡೋರು ನೋಡಿ ಸಹಿಸೋಕ್ಕೂ ಶಕ್ತಿ ಇಲ್ಲ. ಸರ್, ಈಗ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಹೋರಾಟದ ವಿಚಾರದಲ್ಲಿ ಏನು ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗದಲ್ಲಿ ನೀವು ಲೀಡರ್ಶಿಪ್ ತಗೋತಾ ಇದ್ದೀರಾ, ಮತ್ತು ಇದ್ರ ಸಂಬಂಧಪಟ್ಟಂಗೆ ಸಭೆಗಳು ಮಾಡ್ತೀರಾ ಅಂತೇಳಿ ಸರ್? ನೋಡಿ, ಪ್ರತಿಯೊಬ್ಬ ಒಕ್ಕಲಿಗೆ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡ ಪಕ್ಷಾತೀತವಾಗಿ ಬರಬೇಕು. ಇದಕ್ಕೆ ನನ್ನ ಒಂದು ಆಹ್ವಾನ ಮಾಡ್ತೀನಿ, ಪ್ರತಿಯೊಬ್ಬರು ಸಹ ಬರಬೇಕು, ಇದರಲ್ಲಿ ಹೋರಾಟ ಮಾಡಬೇಕು. ನಮ್ಮ ಜನಾಂಗಕ್ಕೆ ಬಡವರು ಯಾರಿದ್ದಾರೆ ಅವ್ರಿಗೆ ಹಕ್ಕು ಕೊಡಿಸ್ಬೇಕು, ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕು, ಅವ್ರ ನ್ಯಾಯ ಕೊಡಿಸ್ಬೇಕು, ಅವ್ರ ಬಡತನದಿಂದ ಅವ್ರಿಗೆ ಉದ್ಯೋಗಗಳು ಕೊಡಿಸ್ಬೇಕು, ಅವ್ರ ಬಡತನ ರೇಖೆಯಿಂದ ಮೇಲೆ ತರಬೇಕು. ಇವೆಲ್ಲವೂ ಎಲ್ಲರ ಜವಾಬ್ದಾರಿ. ನನ್ನೊಬ್ಬ ನಾಗೇಂದ್ರದ ಒಬ್ಬನ ಜವಾಬ್ದಾರಿ, ರೆಸ್ಪಾನ್ಸಿಬಲ್ ಅಲ್ಲ. ಒಬ್ಬ ಶಾಸಕನ ಜವಾಬ್ದಾರಿ ಅಲ್ಲ. ಎಲ್ಲ ಸಭೆಗಳನ್ನು ಮಾಡ್ತೀವಿ ಅಂತ ಸಭೆ ಮಾಡೋ ಪ್ರಮೇಯ ಬರ್ತಾ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೊ ಈಗಾಗಲೇ ನಾವು January 1st ಪರಮ ಪೂಜ್ಯ ಸ್ವಾಮೀಜಿಯವರ ಸಲಹೆ ಕೇಳೋಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇದ್ದೀವಿ. ನಮ್ಮೊಂದೊಂದು ನಿಯೋಗ ಹೋಗ್ತಾ ಇದ್ದೀವಿ, ಎಲ್ಲ ಶಾಸಕರು ಹೋಗ್ತಾ ಇದ್ದೀವಿ. ಅವ್ರಿಗೆ ಇಂಟ್ರೆಸ್ಟ್ ಇದೆ ಅವರು ಹೋಗಲಿ, ಬೇರೆ ಪಕ್ಷದವ್ರು ಇಂಟ್ರೆಸ್ಟ್ ಇದ್ದರೆ ಅವರು ಹೋಗ್ಬೇಕು. ಜನಾಂಗದ ಬಗ್ಗೆ ಅವ್ರಿಗೆ ಅಭಿಮಾನ ಇದ್ದರೆ ಹೋಗಿ ಕೆಲಸ ಮಾಡಿ, ಯಾರು ಬೇಡ ಅಂತಾರೆ, ಹೋರಾಟ ಮಾಡಿ. ನಮ್ಮದೇನು ಹೋರಾಟ ಮಾಡೋ ಅವಶ್ಯಕತೆಯೇ ಇಲ್ಲ. ಅವ್ರು ಕೊಡ್ತಾಯಿದ್ರೆ ನಮಗೂ ಕೊಡಿ ಅಂತ ಕೇಳಿದ್ದೀವಿ. ನಮ್ಮ ರೈಟ್ಸ್, ನಾವು ನಮ್ಮ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. 100 ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡ್ತಾರೆ ಅಂತಕ್ಕಂಥ ವಿಚಾರ ನಮಗಿದೆ. ಆದರೆ ನಿಮಗೆ ಏನು ಇಲ್ಲ ಅಂತಂದರೆ ನೀವು ಹೋರಾಟ ಮಾಡ್ಬೋದು, ಮಾಡಿ. ಇದಿಷ್ಟು ಏನು ಶಾಸಕ ನಾಗೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಏನು ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ಏನು ಚರ್ಚೆ ಆಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಸಮುದಾಯದಲ್ಲಿರುವಂತಹ ಬಡತನದಲ್ಲಿರುವಂತಹ ಬಡವರಿಗೆ ಈ ಒಂದು ಮೀಸಲಾತಿ ತಲುಪಬೇಕು, ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಸಬಲರಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥದ್ದು ನಾಗೇಂದ್ರ ಅವರ ಅಭಿಪ್ರಾಯ. ಕ್ಯಾಮರಾಮನ್ ಸತೀಶ್ ಮೆನನ್ ಜೊತೆ ಯಶಸ್ ಮಾವತ್ತೂರು, ನ್ಯೂಸ್ ಒನ್ ಕನ್ನಡ, ಮೈಸೂರು.